ನಮಸ್ಕಾರ, ನಾನು ಶಶಿಧರ್ ಶಿರಗಟ್ಟಿ. ಕೃಷಿ ವಿಶ್ವವಿದ್ಯಾಲಯದೊಳಗೆ ಇಂಜಿನಿಯರಿಂಗ್ ಪ್ರಾಧ್ಯಾಪಕನಾಗಿದ್ದೇನೆ. ಇಂದು ಶ್ರೀ ಅರವಿಂದ ಚೊಕ್ಕಾಡಿಯವರು ಬರೆದಂತಹ ವೇದಕಾಲದಲ್ಲಿ ವಿದುಷಿಯರು ಎಂಬ ಒಂದು ಪುಸ್ತಕದ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಬೇಕು. ವೇದಕಾಲದಲ್ಲಿ ವಿದ್ವಾಂಸರಾಗಿದ್ದವರು ಪುರುಷರ ಬಗ್ಗೆ ಸಾಕಷ್ಟು ಎಷ್ಟು ಮಟ್ಟಿಗೆ ಮಾಹಿತಿ ಇದೆ, ಆದರೆ ಬಹಳಷ್ಟು ಜನರಿಗೆ ಆಗಿನ ಕಾಲದಲ್ಲಿ ಮಹಿಳೆಯರು ವಿದುಷಿಯರಾಗಿ ಒಂದು ಅವರ ಸಾಧನೆ ಏನಿತ್ತು ಅನ್ನೋ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿಲ್ಲ. ಆ ಒಂದು ಅರಿವನ್ನ ಮಾಡಿಕೊಡುವಂತ, ಅದರಲ್ಲಿ ಮುಖ್ಯವಾಗಿ ಬಾಲಕರಿಗೆ ಕಿಶೋರರಿಗೆ ಅರಿವು ಮಾಡಿಕೊಡುವಂತ ಒಂದು ಸ್ತುತ್ಯವಾದ ಕೆಲಸವನ್ನ ಶ್ರೀ ಅರವಿಂದ ಚೊಕ್ಕಾಡಿ ಅವರು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ವಿದುಷಿಯರಾಗಿರುವಂತಹ ಗಾರ್ಗಿ, ಮೈತ್ರೇಯಿ, ಅಶೀಜ, ಘೋಷಾ ಕಕ್ಷವತಿ, ಅಪಾಲ, ಇಂಥ ವಿದುಷಿಯರ ಜೀವನದ ಬಗ್ಗೆ ಒಂದೊಂದು ಅಧ್ಯಾಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ವಿಶೇಷವಾಗಿ ಹೇಳಬೇಕು ಅಂದರೆ ಅಶೀಜ, ಅವಳು ಒಬ್ಬಳು ದಾಸಿಯಾಗಿದ್ದವಳು. ಅವಳು ತನ್ನ ಸ್ವಸಾಮರ್ಥ್ಯದಿಂದ ಯಾವ ರೀತಿಯಾಗಿ ಜ್ಞಾನಾರ್ಜನೆ ಮಾಡಿಕೊಂಡ್ಳು, ಸಾಧನೆ ಮಾಡಿದಳು, ಮತ್ತೆ ಋಗ್ವೇದದಲ್ಲಿ ಮಂತ್ರಗಳನ್ನು ಬರೆಯುವ ಒಂದು ಹಂತಕ್ಕೆ ಹೇಗೆ ಬಂದಳು, ಇದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಘೋಷಾ ಕಕ್ಷವತಿ, ಅಪಾಲ, ಇವರು ತೀವ್ರವಾದಂತಹ ಅನಾರೋಗ್ಯದಿಂದ ಬಳಲ್ತಾ ಇರೋರು, ಅವುಗಳ ವಿರುದ್ಧ ಸೆಣಸಾಡಿ ಅವುಗಳಿಂದ ಮೇಲೆ ಬಂದು ಅವರು ಸಹ ವಿದ್ವತ್ತನ್ನು ಪಡೆದು ವಿದುಷಿಯರಾಗಿ ಋಗ್ವೇದದಲ್ಲಿ ಅನೇಕ ಮಂತ್ರಗಳನ್ನ ಬರೆಯುವಷ್ಟು ಒಂದು ಸಾಧನೆ ಮಾಡಿದ್ದಾರೆ, ಅವುಗಳ ಬಗ್ಗೆ ತಿಳಿಸಿದ್ದಾರೆ. ಮತ್ತೆ ಪ್ರತಿಯೊಂದು ಕೊನೆಯ ಅಧ್ಯಾಯದಲ್ಲಿ ಅಂತೂ ಅನೇಕ ವಿದುಷಿಯರು ಬಗ್ಗೆ ಚಿಕ್ಕ ಚಿಕ್ಕದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಯಾವ ಮಾಹಿತಿ ಕೊಟ್ಟರೂ ಅದೊಂದು ಕುತೂಹಲಕಾರಿಯಾಗಿ, ಒಂದು ರೋಚಕವಾಗಿ, ಆಸಕ್ತಿ ಬರುವ ರೀತಿಯಲ್ಲಿ ಅವುಗಳನ್ನು ಬರೆದಿದ್ದಾರೆ. ಒಮ್ಮೆ ಪುಸ್ತಕ ಹಿಡಿದ್ರೆ ಅದನ್ನು ಇಡಲಿಕ್ಕೆ ಮನಸ್ಸೇ ಬರೋದಿಲ್ಲ, ಅದು ಪೂರ್ತಿ ಮುಗಿಸೋವರೆಗೆ. ಮತ್ತು ಇನ್ನೊಂದು ಬಹಳ ಮಹತ್ವದ್ದು ಅಂದರೆ ಚಿಕ್ಕ ಮಕ್ಕಳಿಗೆ ಆಕರ್ಷಕವಾಗುವಂತೆ ಅವರಿಗೆ ಜ್ಞಾನಾರ್ಜನೆ ಆಗಿರಬೇಕು, ಆ ತರಹ ಬರೆದಂತಹ ಪುಸ್ತಕ ಇದು. ಇದು ನಾವು ಇಂದಿನ ಮಕ್ಕಳಿಗೆ ಇವೆಲ್ಲ ಗೊತ್ತಿಲ್ಲ ಅನ್ನೋ ಬದಲಾಗಿ ಒಂದು ಧನಾತ್ಮಕ ಚಿಂತನೆ, ಅವರಿಗೆ ಓದೋಕೆ ಆಸಕ್ತಿ ಬರುವ ಥರ ಬರೆಯೋದು ಬಹಳ ಮಹತ್ವದ್ದು. ಇವರು ಯಾವ ರೀತಿಯಾಗಿ ಇದನ್ನು ಬರೆದಿದ್ದಾರೆ ವೇದಕಾಲದ ವಿದುಷಿಯರ ಬಗ್ಗೆ, ಇದೇ ರೀತಿಯಾಗಿ ನಾವು ಇವತ್ತಿನ ಕಾಲದಲ್ಲಿ ಸ್ವಲ್ಪ ಹಿಂದಿನ ಸಮಯದಲ್ಲಿ ಸಾವಿತ್ರಿಬಾಯಿ ಪುರೆ ಅವರೇನು ಕೆಲಸ ಮಾಡಿದರು, ಕುದ್ಮಲ್ ರಂಗರಾಯರು ಏನು ಮಾಡಿದರು, ಅಂಥವ್ರ ಬಗ್ಗೆನೂ ತುಂಬ ತಿಳಿಯಾದ ಭಾಷೆಯಲ್ಲಿ ಪುಟ್ಟ ಪುಟ್ಟ ಪುಸ್ತಕ ಬಂದರೆ ನಮ್ಮ ಯುವಜನತೆ ಅವರಿಗೆ ಬಹಳ ಫಾರ್ಮೇಟಿವ್ ಇಯರ್ಸ್ನಲ್ಲಿ ರೂಪುಗೊಳ್ಳುವಂತಹ ಒಂದು ವಯಸ್ಸಿನಲ್ಲಿ ಒಳ್ಳೆಯ ವಿಚಾರಗಳನ್ನು ಕೊಡಬಹುದು. ಹೀಗಾಗಿ ಈ ಕೆಲಸಕ್ಕಾಗಿ ನಾನು ಶ್ರೀ ಅರವಿಂದ ಚೊಕ್ಕಾಡಿ ಅವರನ್ನು ಅಭಿನಂದಿಸ್ತೇನೆ. ನಮಸ್ಕಾರ.